ಟೊಮ್ಯಾಟೋ ಹಣ್ಣಿಗೆ ಬಂಗಾರದ ಬೆಲೆ ಬಂದಿದೆ ತಡ ಅಂತ ಬೆಲೆ ಬಂದ ತಕ್ಷಣವೇ ಟೊಮ್ಯಾಟೋ ಹಣ್ಣಿನ ಸಸಿಗಳಿಗೂ ಕೂಡ ಸಾಕಷ್ಟು ಡಿಮ್ಯಾಂಡ್ ಸಹ ಬಂದಿದೆ ಹೀಗಾಗಿ ರೈತರು ಕೂಡ ಸಾಕಷ್ಟು ಟೊಮ್ಯಾಟೋ ಸಸಿಗಳನ್ನು ಖರೀದಿ ಮಾಡಕ ಬಂದಿದ್ದಾರೆ ಅವರನ್ನ ಮಾತಾಡ್ತಾ ಹೋಗೋಣ ಸರ್ ಟೊಮ್ಯಾಟೋ ಹಣ್ಣಿಗೆ ಯಾವ ರೀತಿ ರೇಟ್ ಎಲ್ಲ ಸಿಗ್ತಾ ಇದೆ ಸಸಿಗಳನ್ನು ಕೊಂಡ್ಕೊಳ್ತಾ ಇದ್ರಿ ಹೇಗಿದೆ ಅನ್ಸುತ್ತೆ ಸರ್ ಇವತ್ತು ನೋಡ್ರಿ ರೈತರಿಗೆ 3-4 ವರ್ಷದಿಂದ ಅವರು ಬೆಳೆದು ತಿಪ್ಪಿ ಚೆಲ್ಲಿದ್ದು ಈ ವರ್ಷ ಒಳ್ಳೆ ರೇಟ್ ಬಂದಿದೆ ಅಗಿಗೂ ಕೂಡ ಸಾಕಷ್ಟು ಬೇಡಿಕೆ ಆಗಿತ್ತು ಇವತ್ತು ನಾವು ಕೂಡ ಸಸಿಗಳನ್ನು ತೆಗೆದುಕೊಂಡು ಹೋಗಿ ನಾಟಿ ಮಾಡ್ತಾ ಇದ್ದೀವಿ ಅದು ಮುಂದೆ ಈಗಿರತಕ್ಕಂತ ಬೆಲೆ ಮುಂದೆ ಇರುತ್ತೋ ಬಿಡುತ್ತೋ ಅದು ದೇವರಿಗೆ ಬಲ್ಲ ಈ ಸಲ ಬೆಳೆದಾಗ ಹೆಂಗೆಲ್ಲ ರೇಟ್ ಸಿಕ್ಕಿದೆ ಸರ್ ನಿಮಗೆ ಸರ್ ಒಳ್ಳೆ ರೇಟ್ ಸಿಕ್ಕಿದೆ ಟ್ರೇಕ 2000 2500 ಒಳ್ಳೆ ರೇಟ್ ಸಿಕ್ಕಿದೆ ವರ್ಷ ತಿಪ್ಪಿಗೆ ಚಾಲಿ ಬರ್ತಿದ್ವಿ ಇಲ್ಲಿಂದ ಗಾಡಿ ಬಾಡಿಗೆ ಬೆಳೆದಿದ್ದ ಖರ್ಚು ಎಲ್ಲ ಮೈ ಮೇಲೆ ಆಗ್ತಿತ್ತು ಈ ವರ್ಷ ಅಡ್ಡಿ ಇಲ್ಲ ಒಳ್ಳೆ ರೇಟ್ ಬಂದಿದೆ ಸರ್ ಎಷ್ಟು ಎಕರೆ ಬೆಳೆದಿದ್ದೀರಿ ಸರ್ ಈ ಸರಿ ನಾವು ಒಂದು 1/2 ಎಕರೆ ಬೆಳೆದಿದ್ದೀವಿ ಎಷ್ಟು ಬಂತು ಸರ್ ಈಗ ಒಂದು 2 ಲಕ್ಷ ರೂಪಾಯಿ ಆಗಿದೆ ಇನ್ನೂ ಬರ್ತಾ ಇದೆ ಇನ್ನೂ ಬರ್ತಾ ಇದೆ ಈ ರೀತಿ ರೈತರಿಗೆಲ್ಲ ಏನು ಹೇಳೋಕೆ ಕಷ್ಟ ಕೊಡುತ್ತೆ ಸರ್ ಏನು ಮುಂದೆ ಅದು ಮುಂದೆ ಈಗ ಇರುವಂಥ ರೇಟ್ ಕಂಟಿನ್ಯೂ ಇದ್ದರೆ ರೈತರಿಗೆ ಒಳ್ಳೆಯದು ರೈತರಿಗೆ ಲಾಭ ಮತ್ತು ರೈತರು ಮತ್ತೆ ಬೆಳೆ ಮತ್ತೆ ಅಂತಂದ್ರೆ ಮತ್ತೆ ರೈತರು ಅದೋಗತಿ ಅದರ ನಿರೀಕ್ಷೆಯಲ್ಲಿ ಇದ್ದೀವಿ ಸರ್ ನೀವು ಎಷ್ಟು ಎಕರೆ ಬೆಳೆದಿರಿ ಈಗ ಎಷ್ಟು ಟ್ರೇ ತೊಗೊಂಡು ಹೋಗ್ತಾ ಇದ್ರಿ ಹೆಂಗಿದೆ ರೇಟು ಅಂತ 1 ಎಕರೆ ಬೆಳೆದೀವಿ ಸರ್ ನಾವು 1 ಎಕರೆದಲ್ಲಿ ಸುಮಾರು 2 ಲಕ್ಷ ರೂಪಾಯಿ ಮೇಲೆ ಆಗೈತಿ ಆದರೆ ಈ ಸಲದಂಗೆ ರೇಟ್ ಯಾವಾಗೂ ಬಂದಿಲ್ಲ ಸರ್ ಆದರೆ ಇದ್ರ ಹಂಗೆ ರೇಟ್ ಬರ್ಬೇಕಂತೇಳಿ ನಾವು ಇದು ಮಾಡ್ಕೊತೀವಿ ಆದರೆ 4-5 ವರ್ಷದಿಂದ ನಾವು ಬೆಳೀತಕ್ಕಂಥ ಟಮಾಟಿನ ಎಲ್ಲ ಲಾಸ್ ತಿಪ್ಪಿಗೆ ಚೆಲ್ಲೀವಿ ರೀ ತಿಪ್ಪಿಗೆ ರೋಡಿಗೆ ಹಾಕಿವಿ ಒಂದು ಟೈಮ್ನೊಳಗೆ ಈ ಸಲ ಮಾತ್ರ ಅದಕ್ಕೆ ಬಂಗಾರ ಬೆಲೆನೆ ಬಂದೈತಿ ಒಂದು ಟ್ರೇಗೆ ಏನಿಲ್ಲ ಅಂದ್ರೆ 4-5 ಸಾವಿರ 3 ಸಾವಿರ ಹಿಂಗೆ ಐತ್ರಿ ಒಂದು ಟಮಾಟಿ ಕೊಳ್ಳೋಕೆ ಹೋದ್ರೆ 12 ರೂಪಾಯಿ ಬೀಳ್ದಂದ್ರೆ ಒಂದು ಟಮಾಟಿ ಬೆಲೆಗೆ 12 ರೂಪಾಯಿ ಬೀಳ್ದೈತಿ ಆದರೆ ಅಡ್ಡಿ ಇಲ್ಲರಿ ಸಲ ಚಲೋ ಐತಿ ಈ ಸಲ ಏನರ ಜಾಸ್ತಿ ಬೆಳೆ ಏನು ಬೆಳೆಯುವಂಥ ಪರಿಸ್ಥಿತಿ ಇದೆ ಈಗ 1 ಎಕರೆ ಬೆಳೆದ್ರಿ ಇನ್ನು ಹೆಚ್ಚುವರಿ ಜಾಸ್ತಿ ಮಾಡುವಂಥ ನಿರೀಕ್ಷೆ ಹೆಚ್ಚುವರಿ ಅಂತ ಮಾಡ್ಬೇಕಂತ ಮಾಡಿದ್ರು ಸರ್ ಮುಂದಿನ ಅದಕ್ಕೆ ದೇವ್ರಿಗೆ ಬಿಟ್ಟಿದ್ದು ಅದು ರೇಟ್ ಬರುತ್ತೋ ಬಿಡುತ್ತೋ ಅದು ನಮಗೆ ಗೊತ್ತಲ್ಲ ದೇವ್ರಿಗೆ ಬಿಟ್ಟಿದ್ದು ಅದು ಈಗೆಲ್ಲ ಸಸಿ ಎಲ್ಲ ಸಿಗ್ತಾವೆ ಹಾಂ ಸಿಗ್ತಾವೆ ಸರ್ ಸಿಗ್ತಾವೆ ಸರ್ ಈಗ ನಿಮ್ಮಲ್ಲಿ ಟೊಮ್ಯಾಟೊ ಸಸಿಗೆ ಎಷ್ಟು ಡಿಮ್ಯಾಂಡ್ ಇದೆ ಸರ್ ಹೆಂಗೆಲ್ಲ ಬಂದು ರೈತ ತಗೊಂಡು ಹೋಗ್ತಿದ್ರೆ ಸರ್ ದಿವಸಕ್ಕೆ 10-20 ಜನ ರೈತರು ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಸರ್ ತೊಗೊಂಡು ಹೋಗಿ ನಾವು ಕೊಡಾಕತ್ತೀವಿ ಸರ್ ಆದರೆ ಇದು ಒಮ್ಮಗಳೇ ಸಸಿ ರೆಡಿ ಆಗೋದಿಲ್ಲ 30-35 ದಿವಸ ಬೇಕು ರೀ ಸಸಿ ರೆಡಿ ಆಗಬೇಕಂದ್ರೆ 30-35 ದಿವಸ ನಾವು ಸಸಿ ರೆಡಿ ಮಾಡಿಕೊಡ್ಬೇಕು ರೀ ಈಗ ಏಕಾಏಕಿ ಬಂದು ಸಸಿ ಕೊಡೋದ್ರೆ ಆಗೋದಿಲ್ಲ ರೀ ನಾವು ಎಷ್ಟು ಪ್ರಮಾಣ ಐತೆ ಅಷ್ಟು ಪ್ರಮಾಣ ಮಾಡೀವಿ ತೊಗೊಂಡು ಹೊಂಟಾರೆ ರೈತರು ತೊಗೊಂಡು ಹೊಂಟಾರೆ ಯಾವ್ಯಾವ ತಳಿಯ ಟೊಮೆಟೊ ಸಸಿಗಳನ್ನು ಬೆಳೀತಿದ್ದೀರಿ ಸರ್ ಸುಮಾರು 8-10 ತಳಿ ಸಸಿ ಅದಾವ ರೀ ಅದು US ಕಂಪ್ನಿದಂತ ಐತಿ ಸಿಜೆಂಟಾ ಕಂಪ್ನಿದಂತ ಐತಿ ಕಳಶ್ ಕಂಪ್ನಿದಂತ ಐತಿ ಸುಕಿನೋ ಕಂಪ್ನಿದಂತ ಐತಿ ಆಮೇಲೆ ಅವ ಕಂಪ್ನಿ ಒಟ್ಟು ಅವರವ್ರ ಬ್ರ್ಯಾಂಡ್ ಅದಾವ್ರಿ ಸರ್ ಎಲ್ಲ ಕಂಪ್ನಿದೂ ಅದಾವೆ ಒಂದೇ ಕಂಪ್ನಿ ಅಂತೇನಿಲ್ಲ ಎಲ್ಲ ಅಂದ ಎಲ್ಲ ಕಂಪ್ನಿಯೂ ಅದಾವ ರೀ ಸರ್ ಎಲ್ಲಕ್ಕೂ ಫುಲ್ ಡಿಮ್ಯಾಂಡ್ ಎಲ್ಲಕ್ಕೂ ಫುಲ್ ಡಿಮ್ಯಾಂಡ್ ಐತೆ ರೀ ಟೊಮಾಟಿ ಹಣ್ಣಿಗೆ ಡಿಮ್ಯಾಂಡ್ ಟೊಮಾಟಿ ಸಸಿಗೆ ಡಿಮ್ಯಾಂಡ್ ಐತೆ ರೀ ಒಟ್ಟು ಟೋಟಲ್ ಹೇಳ್ಬೇಕಾದ್ರೆ ಈಗ ಈ ವೈದಾರ ಸುತ್ತಮುತ್ತ ಮಳೆ ಚಲೋ ಆಗತ್ತೈತೆ ರೀ ಹಾಂ ಒಂದು 4-5 ಲಕ್ಷ ಸಸಿಗಳನ್ನು ನಾವು ಸೇಲ್ ಮಾಡೀವಿ ರೀ ಸರ್ ಈಗ ಆಲ್ರೆಡಿ ಇನ್ನು ಸೇಲ್ ಬರ್ತಾನೆ ಇದ್ದಾರೆ ನಾವು ಕೊಡ್ತಾನೆ ಇದ್ದೀವಿ ರೈತರು ಕೇಳ್ಕೊಂಡು ಬರಾಕತ್ತಾರೆ ಮಾರ್ಕೆಟಿಂಗ್ ಚಲೋ ಐತೆ ಸರ್ 3-4 ವರ್ಷದಿಂದ ಮಾರ್ಕೆಟ್ ಇದ್ದಿದ್ದಿಲ್ಲ ಟೊಮಾಟಿಗೆ ಆ್ಯಕ್ಚುಲಿ ಈಗ ಜಂಪ್ ಈಗಾಗಲೇ ಆ್ಯಕ್ಚುಲಿ ಇದು ಚಿಲ್ಲಿ ಸೀಸನ್ ರೀ ಎಲ್ಲ ಚಿಲ್ಲಿ ನಾಟಿ ಮಾಡೋರು ಈಗ ಆದರೆ ಟೊಮ್ಯಾಟೊ ರೇಟ್ ಬಂದಿದ್ದಂತ ಎಲ್ಲ ಟೊಮಾಟೊ ಇದು ಚಿಲ್ಲಿ ಬಿಟ್ಟು ಟೊಮಾಟಿಗೆ ಹೊಂಟಾರ ರೀ ಟೊಮಾಟಿ ನಾಟಿ ಮಾಡಾಕತ್ತಾರ ಚಲೋ ಐತೆ ಸರ್ ಎಸ್ ಇದೆಲ್ಲವೂ ಕೂಡ ರೈತರು ಹಾಗೂ ನರ್ಸರಿಯ ಮಾಲೀಕರ ಮಾತಾಗಿರುವಂಥದ್ದು ಈ ವರ್ಷ ಎಲ್ಲಿಲ್ಲದ ಬೇಡಿಕೆ ಕೂಡ ಟೊಮೆಟೊ ಹಣ್ಣಿಗೆ ಮತ್ತು ಅದರ ಸಸಿಗೆ ಬೇಡಿಕೆ ಬಂದಿರೋದ್ರಿಂದ ರೈತರು ಕೂಡ ಖುಷಿಯಾಗಿದ್ದಾರೆ ಜೊತೆಗೆ ವ್ಯಾಪಾರಸ್ಥರು ಕೂಡ ಖುಷಿಯಾಗಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ ಸಂತೋಷ್ ನ್ಯೂಸ್ 18 ಗದಗ
ಅಲ್ಲಿ ಸ್ವಲ್ಪ